ಇದೊಂದು ಅನೇಕ ಮನೆಯ ದುರಂತಗಳಲ್ಲಿ ಇದು ಒಂದು ಅಂತ ಭಾವಿಸಿದ್ದೇನೆ. ಕುರುಡನ ಕರುಣಿಸು ತಂದೆ, ಕುರುಡನ ಕರುಣಿಸು ತಂದೆ, ಕುಂಟನ ಕರುಣಿಸು ತಂದೆ, ಕಿವುಡನ ಕರುಣಿಸು ತಂದೆ, ಮೂಕನ ಕರುಣಿಸು ತಂದೆ. ಕುರುಡ, ಕುಂಟ, ಕಿವುಡ, ಮೂಕ, ಯಾರನ್ನು ಬೇಕಾದರೂ ನೀನು ಕರುಣಿಸು ತಂದೆ. ಕರುಣಿಸಬೇಡ ಕುಡುಕ ಮಗನ, ಕರುಣಿಸಬೇಡ ಕುಡುಕ ಮಗನ, ಕರುಣಿಸಬೇಡ ವ್ಯಭಿಚಾರಿಯ, ಕರುಣಿಸಬೇಡ ಜೂಜುಕೋರ ಗಂಡನ, ಕರುಣಿಸಬೇಡ ಜೂಜುಕೋರ ಗಂಡನ, ಕರುಣಿಸಬೇಡ ನಾಡು ನುಡಿ ಕೆಡಕನ, ಕರುಣಿಸಬೇಡ ನಾಡು ನುಡಿ ಕೆಡಕನ. ಕಮಲಾಪ್ರಿಯ, ಇಂಥವ್ರನ್ನ ಕರುಣಿಸು. ಕುರುಡ ಕುಂಟ ಯಾರೇ ಆದರೂ ಪರವಾಗಿಲ್ಲ, ಆದರೆ ಕುದಿಯುತ್ತಲ್ಲ ಇನ್ನೊಂದು ವಚನ, ಆದರೆ ಕುಡುಕ ವ್ಯಭಿಚಾರಿ ಇಂಥವ್ರು ಬೇಡ. ಇದು ಎಲ್ಲ ತಂದೆ ತಾಯಿಯ ಅಪೇಕ್ಷೆಯೂ ಆಗಿರುತ್ತೆ ಅಂತ ಭಾವಿಸಿದ್ದೆ ನಾನು. ಇನ್ನೊಂದಿದು ಹೆಣ್ಣು ಮಕ್ಕಳ ಬದುಕು. ಕುದಿಯುತ್ತಲೇ ಇದೆ ನನ್ನ ತನುಮನ, ಕುದಿಯುತ್ತಲೇ ಇದೆ ನನ್ನ ತನುಮನ, ಅತ್ತ ಆವಿಯೂ ಆಗದು, ಇತ್ತ ಬತ್ತಿಯೂ ಹೋಗದು. ಕುದಿಯುತ್ತಲೇ ಇದೆ ನನ್ನ ತನುಮನ, ಅತ್ತ ಆವಿಯೂ ಆಗದು, ಇತ್ತ ಬತ್ತಿಯೂ ಹೋಗದು. ಸಂಸಾರದಗ್ನಿಯಲ್ಲಿ ಬೇಯುತ್ತಲೇ ಇದ್ದೇನೆ, ಸಂಸಾರದಗ್ನಿಯಲ್ಲಿ ಬೇಯುತ್ತಲೇ ಇದ್ದೇನೆ, ಅತ್ತ ಉರಿದು ಬೂದಿಯಾಗದು, ಇತ್ತ ನಂದಿ ತಣ್ಣಗಾಗದು. ಅತ್ತ ಉರಿದು ಬೂದಿಯಾಗದು, ಇತ್ತ ನಂದಿ ತಣ್ಣಗಾಗದು. ಕಮಲಾಪ್ರಿಯ, ಇದು ಒಂದು ಕಾಲದಲ್ಲಿ ತುಂಬ ನಡೀತಾ ಇದ್ದಂತಹ ವಧು ದಹನಕ್ಕೆ ಸಂಬಂಧಪಟ್ಟ ವಚನ. ಅಕ್ಷತೆ ಸುರಿದ ಕೈಯಲೇ ಸೀಮೆಎಣ್ಣೆ ಸುರುವರಯ್ಯ, ಅಕ್ಷತೆ ಸುರಿದ ಕೈಯಲೇ ಸೀಮೆಎಣ್ಣೆ ಸುರುವರಯ್ಯ, ಅರಿಸಿನ ಹಚ್ಚಿದ ಕೈಯಲೇ ಬೆಂಕಿ ಹಚ್ಚಿ ಸುಡುವರಯ್ಯ, ಅರಿಸಿನ ಹಚ್ಚಿದ ಕೈಯಲೇ ಬೆಂಕಿ ಹಚ್ಚಿ ಸುಡುವರಯ್ಯ. ವಧು ಮಾಡಿ ಮನೆ ತುಂಬಿಸಿಕೊಂಡವರೇ, ವಧು ಮಾಡಿ ಮನೆ ತುಂಬಿಸಿಕೊಂಡವರೇ, ಹೆಣ ಮಾಡಿ ಆಚೆ ಸಾಗಿಸುವರಯ್ಯ, ಹೆಣ ಮಾಡಿ ಆಚೆ ಸಾಗಿಸುವರಯ್ಯ. ಕಮಲಾಪ್ರಿಯ, ಇದು ತುಂಬ ನೋವಿನ ಸಂಗತಿ. ಅವಾಗೆಲ್ಲ ತುಂಬ ಅದು ನಡೀತಾ ಇತ್ತು, ಇವತ್ತು ಬೇರೆ ರೀತಿಯಾದಂತಹ ಶೋಷಣೆಗಳು ಹೆಣ್ಮಕ್ಕಳಲ್ಲಿ ನಡೀತಾ ಇದೆ. ಇದೊಂದು ಕವನ, ಇದು ಇದನ್ನು ವಚನದ ರೀತಿಯಲ್ಲೂ ನೋಡ್ಕೊಳ್ಬೋದು. ಎಲ್ಲ ಪೌರಾಣಿಕ ಪ್ರತಿಮೆಗಳನ್ನು ಇಟ್ಕೊಂಡು ಬರೆದದ್ದು ಇದು. ನಾನು ಅಮೃತಮತಿಯಲ್ಲ, ನನಗೆ ಬೇಕಿಲ್ಲ ಅಷ್ಟವಂಕ, ತಿನ್ನಿಸಲಾರೆ ವಿಷದ ಲಡ್ಡುಗೆ. ನಾನು ಅಮೃತಮತಿಯಲ್ಲ, ನನಗೆ ಬೇಕಿಲ್ಲ ಅಷ್ಟವಂಕ, ತಿನ್ನಿಸಲಾರೆ ವಿಷದ ಲಡ್ಡುಗೆ. ನಾನು ಸುನಂದೆಯಲ್ಲ, ನಾನು ಸುನಂದೆಯಲ್ಲ, ಗಂಡನ ಅಳಿವಿನಲ್ಲಿ ನನ್ನ ಸಾವ ಕಾಣಲು. ನಾನು ಸುನಂದೆಯಲ್ಲ, ಗಂಡನ ಅಳಿವಿನಲ್ಲಿ ನನ್ನ ಸಾವ ಕಾಣಲು. ನಾನು ಸೀತೆಯೂ ಅಲ್ಲ, ಅವನೊಡ್ಡಿದ ಅಗ್ನಿಕುಂಡ ಹಾಯಲು. ನಾನು ಸೀತೆಯೂ ಅಲ್ಲ, ಅವನೊಡ್ಡಿದ ಅಗ್ನಿಕುಂಡ ಹಾಯಲು. ನಾನು ಊರ್ಮಿಳೆಯೂ ಆಗಲಾರೆ, ನಾನು ಊರ್ಮಿಳೆಯೂ ಆಗಲಾರೆ, ಅವ ದೂರ ಸರಿಯೇ ನಾನು ಸನ್ಯಾಸಿಯಾಗಲು. ಅವ ದೂರ ಸರಿಯೇ ನಾನು ಸನ್ಯಾಸಿಯಾಗಲು. ನಾನು ಅಪರ್ಣೆಯೂ ಅಲ್ಲ, ನಾನು ಅಪರ್ಣೆಯೂ ಅಲ್ಲ, ತಪಸ್ವಿನಿಯಾಗಿ ಅವನ ಪಡೆಯಲು. ನಾನು ಸಾವಿತ್ರಿ ಮೊದಲೇ ಅಲ್ಲ, ನಾನು ಸಾವಿತ್ರಿ ಮೊದಲೇ ಅಲ್ಲ, ಕೆಳಗೆ ಬಿದ್ದ ಅವನ ಮೇಲೆತ್ತಲು, ಕೆಳಗೆ ಬಿದ್ದ ಅವನ ಮೇಲೆತ್ತಲು. ನಿನ್ನಂತೆಯೇ ನಾನು ಎಂದು ಅವನು ನನ್ನ ಕಂಡಾಗ, ನಾನೊಬ್ಬ ಮಾನವಳು, ನಾನೊಬ್ಬ ಮಾನವಳು, ನಾನು ಮಾನವಳಾಗಿಯೇ ಇರುವೆ. ಕಮಲಾಪ್ರಿಯ, ನಾನು ಮಾನವಳಾಗಿಯೇ ಇರುವೆ. ಇನ್ನು ಕೆಲವು ಚುಟುಕುಗಳು, ಇವು ಚುಟುಕುಗಳನ್ನು ತುಂಬ ಚಿಕ್ಕದಾಗಿರ್ತಕ್ಕಂಥದ್ದು. ಮದುವೆ ಆಯಿತು ನನಗೆ, ಮದುವೆ ಆಯಿತು ನನಗೆ, ಹೋದೆನು ಇನಿಯನ ಮನೆಗೆ. ಮನೆಯಾಯಿತು ಸ್ವರ್ಗ ಇನಿಯನ, ಮನೆಯಾಯಿತು ಸ್ವರ್ಗ, ನಾನಾದೇ ಸ್ವರ್ಗವಾಸಿ, ನಾನಾದೇ ಸ್ವರ್ಗವಾಸಿ. ಇದರಲ್ಲಿ ಪನ್ನಿದೆ, ಸ್ವರ್ಗವಾಸಿ ಅನ್ನೋದರಲ್ಲಿ ಅವಳು ಪರಲೋಕಕ್ಕೆ ಹೋಗ್ತಾಳೆ, ಹಾಗೆ ಇದೆಲ್ಲ ಗಂಡನಿಗೆ ಅದನ್ನು ತಂದುಕೊಟ್ರು ಅವಳಿಗೆ ಆ ಮನೇಲಿ ಜಾಗ ಇರೋಲ್ಲ ಅನ್ನೋದು. ಹಾಗೆ ಇನ್ನೊಂದು, ಕಣ್ಣಿಗೆ ಕಾಣದ ಕಿವಿಗೆ ಕೇಳದ ಮಾತಿಗೆ ನಿಲುಕದ ಕೈಗೆ ಸಿಲುಕದ, ಆಗಾಗ
ಅಲ್ಲಲ್ಲೇ ಚುಚ್ಚುತ್ತ ಕಾಡುವ ಈ ಕಸಪೊರಕೆಯ ಊಗುಮುಳ್ಳು, ಕಣ್ಣಿಗೆ ಕಾಣದ, ಕಿವಿಗೆ ಕೇಳದ, ಮಾತಿಗೆ ನಿಲುಕದ, ಕೈಗೆ ಸಿಲುಕದ, ಆಗಾಗ ಅಲ್ಲಲ್ಲೇ ಚುಚ್ಚುತ್ತ ಕಾಡುವ ಈ ಕಸಪೊರಕೆಯ ಊಗುಮುಳ್ಳು ತಕ್ಷಣ ನೆನಪಿಸುತ್ತದೆ ನನ್ನ ಆಫೀಸಿನ ಬಾಸನನ್ನು. ಇನ್ನೊಂದು, ಮೊದಲು ಪ್ರೇಮಿಯ ತೋಳುಗಳು ಬಳ್ಳಿಗಳು, ಇವೆಲ್ಲ ಚುಟುಕುಗಳು. ಮೊದಲು ಪ್ರೇಮಿಯ ತೋಳುಗಳು ಬಳ್ಳಿಗಳು ಮೃದುವಾಗಿ ಮೈಯ ಆಲಂಗಿಸುತ್ತವೆ. ನಂತರ ಅವು ಪಾಶಗಳು ಉರುಳಾಗಿ ಕೊರಳ ಕೊಯ್ಯುತ್ತವೆ. ಇದಿನ್ನೊಂದು ಚುಟುಕ ಆ ಮರ ಈ ಮರ ಎಂದು ಧ್ಯಾನಿಸುತ್ತಲೇ ಮಣ್ಣಿನಿಂದೆದ್ದು ಬಂದ ಆ ವಾಲ್ಮೀಕಿ. ಹಾರಾಮ ಎಂದು ಜಪಿಸುತ್ತಲೇ ಮಣ್ಣೊಳಗೆ ಮಣ್ಣಾಗಿ ಹೋದಳ ಜಾನಕಿ. ಒಲ್ಲದ ನಲ್ಲನಿಗೆ ಮೊಸರಿನಲ್ಲಿ ಕಲ್ಲು ಸಿಕ್ಕಿತಂತೆ. ಒಲಿದ ನಲ್ಲೆಗೆ ನಲ್ಲನ ಮೈಯ ಪೊಲ್ಲುಮೆಯೇ ಲೇಸಾಯ್ತಂತೆ. ಇನ್ನೊಂದು ಚುಟುಕ. ಜಾರಿ ಕಲ್ಲಾಗಿದ್ದ ಅಹಲ್ಯೆಯ ಶಾಪ ವಿಮೋಚಿಸಿದ, ಹೆಣ್ಣಾಗಿಸಿದ, ಬದುಕ ಕೊಟ್ಟ ಆ ರಾಮ. ಹೆಣ್ಣಾಗಿದ್ದ ಸೀತೆಯ ಬೆಂಕಿಗೊಡ್ಡಿದ ಬೂದಿಯಾಗಿಸಿದ ಬದುಕ ಕಸಿದುಕೊಂಡ ಆರಾಮ. ನಾ ಬರೆದೆ ಜಗಕ್ಕಾಗಿ ಎಲ್ಲರಿಗೂ ತಲುಪಲಿ ನನ್ನ ಈ ಕವನ. ಶತ್ರುತ್ವ ತೊಲಗಲಿ, ಮಿತ್ರತ್ವ ಉಳಿಯಲಿ, ಭ್ರಾತೃತ್ವ ಬೆಳೆಯಲಿ, ಎಲ್ಲರಿಗೂ ಲಭಿಸಲಿ ನನ್ನ ಈ ಕವನ. ಸಹನೆಯ ಬಿತ್ತೋಣ, ಶಾಂತಿಯ ಬೆಳೆಯೋಣ, ಮಾನವತೆ ಉಳಿಸೋಣ, ಎಲ್ಲರಿಗೂ ಕೇಳಲಿ ನನ್ನ ಈ ಕವನ, ಎಲ್ಲರಿಗೂ ದೊರಕಲಿ ನನ್ನ ಈ ಕವನ. ಇನ್ನೊಂದು ಪದ್ಯ ಓದ್ಬಿಡ್ತೀನಿ. ಇದು ಒಂದು ಕವನ. ನನಗೊಬ್ಬ ಗಂಡ ಬೇಕಾಗಿದ್ದಾನೆ. ಹೊಸ ವರುಷದ ಹರುಷಕ್ಕೆ, ಇದು 2002 ಬಂತಲ್ಲ, YK2 ಬಂದ ಸಂದರ್ಭದಲ್ಲಿ ಬರೆದಂತಹ ಕವನ ಇದು. ಹೊಸ ವರುಷದ ಹರುಷಕ್ಕೆ ನನ್ನದೊಂದು ಬೇಡಿಕೆ, ನೂತನ ಶತಮಾನದ ಸಂತಸಕ್ಕೆ ನನ್ನದೊಂದು ಕೋರಿಕೆ, ನನ್ನದೊಂದು ಮನವಿ ಆಧುನಿಕ ಸಹಸ್ರಮಾನದ ಆನಂದಕ್ಕೆ. ವರವೂ ಶಾಪವೂ ಆದ ವಿಮುಖಿ Y2ಗೆ ನನ್ನದೊಂದು ಕೇಳಿಕೆ. ವ್ಯಾಸನಿಗೆ ಗಣೇಶ ದೊರೆತಂತೆ ನನಗೊಬ್ಬ ಗಣಪ ಬೇಕಾಗಿದ್ದಾನೆ, ನಾನು ಹೇಳಿದುದ ಬರೆದು ಇಡಲು. ವೈಶಂಪಾಯನಿಗೆ ಜನಮೇಜಯ ದೊರೆತಂತೆ ನನಗೊಬ್ಬ ಜನಮೇಜಯ ಬೇಕಾಗಿದ್ದಾನೆ, ನಾನು ಹೇಳಿದುದ ಗಮನವಿಟ್ಟು ಕೇಳಲು. ರಾಮನಿಗೆ ಹನುಮಂತ ದೊರೆತಂತೆ ನನಗೊಬ್ಬ ಹನುಮಂತ ಬೇಕಾಗಿದ್ದಾನೆ, ನಾ ಆದೇಶಿಸಿದ ಆಜ್ಞೆಗಳ ಪಾಲಿಸಲು ನನಗೊಬ್ಬ ಹನುಮಂತ ಬೇಕಾಗಿದ್ದಾನೆ. ಸಾಕ್ರಟೀಸನಿಗೆ ಪ್ಲೇಟೋ ದೊರೆತಂತೆ ನನಗೊಬ್ಬ ಪ್ಲೇಟೋ ಬೇಕಾಗಿದ್ದಾನೆ, ನನ್ನ ಚಿಂತನೆಗಳ ಪ್ರಚುರಪಡಿಸಲು.
ನನ್ನ ಚಿಂತನೆಗಳ ಪ್ರಚುರಪಡಿಸಲು. ಪ್ರಾಸ್ಪರೋಗೆ ಏರಿಯಲ್ ದೊರೆತಂತೆ ನನ್ನ ಯೋಜನೆಗಳ ಅನುಷ್ಠಾನಿಸಲು ನನಗೊಬ್ಬ ಏರಿಯಲ್ ಬೇಕಾಗಿದ್ದಾನೆ. ಇವೆಲ್ಲವ ಒಟ್ಟಾಗಿಸಿ ಸಾಕ್ಷಾತ್ಕರಿಸಲು ನನಗೊಬ್ಬ ಗಂಡ ಬೇಕಾಗಿದ್ದಾನೆ.